ಮಂಗಳೂರಿನ ಜಪ್ಪಿನ ಮೊಗರುವಿನಲ್ಲಿ ಅಂಶ್ ಆಯುರ್ವೇದ ಮತ್ತು ಪಂಚಕರ್ಮ ಕ್ಲಿನಿಕ್ನ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ನಗರದ ಜಪ್ಪಿನ ಮೊಗರುವಿನಲ್ಲಿ ಯಮುನಾ ಫ್ರೈಡ್ ಅಪಾರ್ಟ್ಮೆಂಟ್ ಬಿಲ್ಡಿಂಗ್ನಲ್ಲಿ ಡಾಕ್ಟರ್ ಐಶ್ವರ್ಯ ಶೆಟ್ಟಿಯವರ ಮಾಲಕತ್ವದಲ್ಲಿ ಅಂಶ್ ಆಯುರ್ವೇದ ಮತ್ತು ಪಂಚಕರ್ಮ ಕ್ಲಿನಿಕ್ ಕಾರ್ಯಾರಂಭಗೊಂಡಿದ್ದು, ನೂತನ ಕ್ಲಿನಿಕ್ ಅನ್ನು ಮುಖ್ಯ ಅತಿಥಿಯಾಗಿ ಆಗಮಿಸಿದ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿಯ ಚೇರ್ಮನ್ ಸಿಎ ಶಾಂತರಾಮ್ ಶೆಟ್ಟಿಯವರು ರಿಪ್ಪನ್ ಕತ್ತರಿಸಿ ಉದ್ಘಾಟಿಸಿದರು. ನಂತರ ಮಾಸ್ಟರ್ ಸಾರಣ್ ಶೆಟ್ಟಿ ಸಹಿತ ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಇದೇ ವೇಳೆ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿಯ ಚೇರ್ಮನ್ ಸಿಎ ಶಾಂತರಾಮ್ ಶೆಟ್ಟಿಯವರು ಮಾತನಾಡಿ, ಆಯುರ್ವೇದದಲ್ಲಿ ಉತ್ತಮ ಚಿಕಿತ್ಸೆ ನೀಡುವ ಉದ್ದೇಶದಿಂದ ಕ್ಲಿನಿಕ್ ಅನ್ನು ಆರಂಭಿಸಿರುವುದು ಹೆಮ್ಮೆಯ ವಿಚಾರ. ಈ ಕ್ಲಿನಿಕ್ನ ಸದುಪಯೋಗವನ್ನು ಪಡೆದುಕೊಳ್ಳಿ ಎಂದರು. ನಮ್ಮ ಡಾಕ್ಟರ್ ಐಶ್ವರ್ಯವರು ಓಪನ್ ಮಾಡಿದ್ದಾರೆ, ಅದಕ್ಕೆ ನಾನು ಅವರಿಗೂ ಅವರ ಎಲ್ಲ ಕುಟುಂಬಕ್ಕೂ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಹುಶಃ ನಮ್ಗೆ ಗೊತ್ತಿದ್ದ ಹಾಗೆ ಈ ಆಯುರ್ವೇದಿಕ್ ಅಂತ ಹೇಳುವಂಥದ್ದು ಬಹಳ ಒಳ್ಳೆಯ ಒಂದು ವಿಷಯ. ನಮ್ಮ ದೇಶದಲ್ಲಿರುವ ಮೂರು ಸಂಪತ್ತು ಅಂತ ಹೇಳಿದರೆ ಶಿಕ್ಷಣ, ಆರೋಗ್ಯ ಮತ್ತು ಸಂಸ್ಕಾರ. ಬಹುಶಃ ಆರೋಗ್ಯಕ್ಕೆ ಬಹಳ ಇಂಪಾರ್ಟೆನ್ಸ್ ಕೊಡೋದು ಅಂತ ಹೇಳೋದಕ್ಕೆ ಎಲ್ಲರಿಗೂ ಗೊತ್ತು. ವಿಷಯ ಅದರಲ್ಲಿಯೂ ಆಯುರ್ವೇದಿಕ್. ಬಹುಶಃ ಇವತ್ತು ಐಶ್ವರ್ಯ ಅವರು ಈ ಒಂದು ಕ್ಲಿನಿಕ್ಕನ್ನು ಇಲ್ಲಿ ಓಪನ್ ಮಾಡಿರುವುದು ಅವರ ಅಭಿವೃದ್ಧಿಯೊಂದಿಗೆ ಬಹುಶಃ ಈ ಒಂದು ಪರಿಸರದ ಮತ್ತು ಇಡೀ ಮಂಗಳೂರಿನ ಜನಕ್ಕೆ ನಿಜವಾಗಿಯೂ ಒಂದು ಒಳ್ಳೆಯ ವಿಷಯ. ನಾವು ಎಷ್ಟೋ ಒಂದು ರೋಗವನ್ನು ಈ ಆಯುರ್ವೇದಿಕದಿಂದ ಗುಣ ಮಾಡಿಕೊಂಡಾಗ ಸೈಡ್ ಎಫೆಕ್ಟ್ ಏನೂ ಇಲ್ಲ ಅಂತ ಹೇಳುವುದನ್ನು ನಮಗೆಲ್ಲ ಗೊತ್ತಿದೆ ಅಂತೇಳಿ ನಾವೊಂದು ಇಂಗ್ಲಿಷ್ ಮೆಡಿಸನ್ನು ತಗೊಳ್ತೇವೆ. ವಕೀಲರಾದ ಎಂ ಚಿದಾನಂದ ಕೆರಿಲಾಯ ಅವರು ಮಾತನಾಡಿ, ಸರ್ವ ರೀತಿಯಲ್ಲಿ ಸರ್ವ ಜನರಿಗೂ ಅಂಶ್ ಆಯುರ್ವೇದ ಮತ್ತು ಪಂಚಕರ್ಮ ಕ್ಲಿನಿಕ್ ಉಪಯೋಗವಾಗಲಿ ಎಂದು ಹೇಳಿದರು. ಒಂದು ಕ್ಲಿನಿಕ್ ಓಪನ್ ಮಾಡೋದು ಅಷ್ಟೊಂದು ಸುಲಭದ ವಿಷಯ ಅಲ್ಲ, ಯಾಕೆಂದರೆ ನಿಮಗೆಲ್ಲರಿಗೆ ಪುಷ್ಟಿಯನ್ನು ಕೊಡ್ಬೋದು, ಆದರೆ ಮುಂದುವರಿಸಿ ನೀವು ಹೋಗ್ಬೇಕು. ಆ ಒಂದು ಸ್ಥಿರ ಬಲವಾದಂಥ ಧೈರ್ಯ ನಿಮ್ಮಲ್ಲಿ ಉಂಟು ಅಂತೇಳಿ ನನಗೆ ತುಂಬ ಸಂತೋಷ ಆಗ್ತಾ ಉಂಟು. ಇದು ಸಣ್ಣ ಕ್ಲಿನಿಕ್ ಅಲ್ಲ, ಒಂದು ದೊಡ್ಡ ರೀತಿಯಲ್ಲಿ ಚಂದ ರೀತಿಯಲ್ಲಿ ಓಪನ್ ಮಾಡಿದ್ದೀವಿ. ಈ ಏರಿಯಾದಲ್ಲಿ ನನ್ನ ಪ್ರಕಾರ ಇಂಥ ಒಂದು ಸೌಲಭ್ಯ ಇರುವಂಥ ಯಾವುದೇ ಕ್ಲಿನಿಕ್ ಇಲ್ಲ. ಮತ್ತು ಶಾಂತರಾಮ್ ಶೆಟ್ಟಿ ಹೇಳಿದಾಗೆ ಆಯುರ್ವೇದಿಕ್ ಇಸ್ ನೀಡ್ ಆಫ್ ದ ಡೇ. 40 ಆದ ಕೂಡಲೇ ಒಂದೊಂದು ಬೋಲ್ಟ್ಗಳು ಒಂದು ವೀಕಾಗಿ ಅದನ್ನು ಟೈಪ್ ಮಾಡಬೇಕು ಅಂತಾದರೆ ಆಯುರ್ವೇದಿಕ್ನವರೇ ಮಾಡಬೇಕಾಗ್ತದೆ. ಹಾಗೆ ನಾನು ನೋಡಿದೆ ಬೋರ್ಡಲ್ಲಿ ತುಂಬ ರೀತಿಯಿಂದ ಫೆಸಿಲಿಟಿಗಳನ್ನು ನೀವು ಕೊಟ್ಟಿದ್ದೀರಿ. ಸರ್ವ ರೀತಿಯಲ್ಲಿಯೂ ಸರ್ವ ಜನಗಳಿಗೆ ಅದು ಸುಖ ಅಂತ ಇದೊಂದು ಆರೋಗ್ಯ ಕೊಡುವಂತಹ ಒಂದು ವ್ಯವಸ್ಥೆಯನ್ನು ನೀವು ಮಾಡಿದ್ದೀರಿ. ಈ ಸಂದರ್ಭದಲ್ಲಿ ಅಂಶ್ ಆಯುರ್ವೇದ ಮತ್ತು ಪಂಚಕರ್ಮ ಕ್ಲಿನಿಕ್ನ ಡಾಕ್ಟರ್ ಐಶ್ವರ್ಯ ಶೆಟ್ಟಿಯವರು ಮಾತನಾಡಿ, ಜಪ್ಪಿನ ಮೊಗರುವಿನಲ್ಲಿ ಆಯುರ್ವೇದ ಮತ್ತು ಪಂಚಕರ್ಮ ಕ್ಲಿನಿಕ್ ಆರಂಭಿಸಿದ್ದು, ಇಲ್ಲಿ ಎಲ್ಲಾ ರೀತಿಯ ರೋಗಗಳಿಗೂ ಔಷಧ ಮತ್ತು ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ಎಲ್ಲರೂ ಇಲ್ಲಿನ ಸೌಲಭ್ಯವನ್ನ ಪಡೆದುಕೊಳ್ಳಿ ಎಂದು ಹೇಳಿದ್ರು. ನಾನಿಲ್ಲಿ ಜಪ್ಪಿನ ಮೊಗೆ ಮಂಗಳೂರಲ್ಲಿ ಆಯುರ್ವೇದ ಮತ್ತು ಪಂಚಕರ್ಮ ಕ್ಲಿನಿಕ್ ಅನ್ನು ತೆರೆದಿದ್ದೇನೆ. ಇಲ್ಲಿ ಎಲ್ಲ ತರದ ಸರ್ವಿಸ್ ಉಂಟು. ಪಂಚಕರ್ಮದ ರಿಲೇಟೆಡ್ ಎಲ್ಲ ಥೆರಪಿಯನ್ನು ನಾವು ಮಾಡ್ತಾ ಇದ್ದೇವೆ. ಮತ್ತೆ ಎಲ್ಲ ಕಾಯಿಲೆ ಅಂದ್ರೆ ಈಗ ಬೆನ್ನು ನೋವು, ಚರ್ಮದ ರೋಗ, ಉಸಿರಾಟ ತೊಂದರೆ, ಇಂತಹ ಎಲ್ಲ ಜನರಲ್ ಕಂಡೀಷನ್ಸ್ಗೆಲ್ಲ ಇಲ್ಲಿ ಟ್ರೀಟ್ಮೆಂಟ್ ಸಿಗ್ತದೆ. ಇಲ್ಲಿ ಎಲ್ಲ ಸ್ಕಿಲ್ಡ್ ಮತ್ತೆ ಕ್ವಾಲಿಫೈಡ್ ಪಂಚಕರ್ಮ ಥೆರಪಿಸ್ಟ್ ಇದ್ದಾರೆ. ಸೊ ಎಲ್ಲರೂ ಇದು ಈ ಸವಲತ್ತನ್ನು ಉಪಯೋಗಿಸಬೇಕೆಂದು ಆಶಿಸುತ್ತೇನೆ. ಮತ್ತೆ ಎಲ್ಲರ ಸಪೋರ್ಟ್ ಬೇಕಂತ ಎನಿಸ್ತೇನೆ. ಈ ಸಂದರ್ಭದಲ್ಲಿ ಚಂದ್ರಶೇಖರ್ ಶೆಟ್ಟಿ, ಚಂದ್ರಕಲಾಸಿ ಶೆಟ್ಟಿ, ಚಂದ್ರಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲಿಯನ್, ವಿ4 ನ್ಯೂಸ್, ಮಂಗಳೂರು.